Respected President Gopakrishnamayya, Secretary Vishveshwara Padavide, Assistant Governor of the Zone Krishna Manjaya Elde, Zonal Lieutenant Navin Barke, AGs of Zone 1, 2, 3, Zonal Lieutenant, Chairmen, Vice Chairmen, Zonal Coordinators, Neighboring Club President Secretaries, Leaders of the Rotary, other club members, invitees, dear aunts and aunts, and friends from media. Let me congratulate Gopakrishnamayya for taking charge as the president of the prestigious club, which has completed 47 years, coming into 48. Secretary Vishveshwara Padavide, ಇವರ ಬಗ್ಗೆ ನನಗೆ ಒಂದು ವಾಕ್ಯ ಹೇಳಲೇಬೇಕು. ಒಮ್ಮೆ ಸ್ವಾಮೀಜಿ ಅವರು ಹೇಳಿದರು, ಕಂಟೈನರ್ ಈಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ಇಂಪಾರ್ಟೆಂಟ್ ಅಂತ. ಬಹುಶಃ ಬೃಹತ್ ಮೊತ್ತದ ದಾನವನ್ನು ಮಾಡಿದ್ರು ಕೂಡ ಕಿವಿಯಲ್ಲಿ ಬೆಲ್ಲ ಹೇಳಿದರು, ದಯವಿಟ್ಟು ನನ್ನ ಹೆಸರು ಹೇಳಿಬೇಡಿ ಅಂತ. ಆದರೆ ಗುರುತಿಸುವ ಅನಿವಾರ್ಯ ನನಗೆ ಇದ್ದೇನೆ ಸರ್. ಮೇ ಗಾಡ್ ಬ್ಲೆಸ್ ಯು. ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಕೋಮಲರಾಮ್, ಕಂಗ್ರಾಚುಲೇಟ್ ಫಾರ್ ಎ ಸಕ್ಸಸ್ಫುಲ್ ಇಯರ್. ಸೆಕ್ರೆಟರಿ ಪರಿಮಳ ಕೊಡುಗೆ, ಇಬ್ಬರ ಜೋಡಿ ಬಹಳ ಸುಂದರವಾಗಿತ್ತು, ಅಪೂರ್ವವಾಗಿತ್ತು ಮತ್ತು ಮಾದರಿಯಾಗಿತ್ತು. ವರ್ಷ ಇಡೀ ಬಹಳ ಲವಲವಿಕೆಯಿಂದ ಯಾವಾಗ ಹೇಳ್ತಾರೆ, ಒಂದು ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟಿದರೆ ಟೆನ್ಷನ್ ಅಂತ ಒಂದು ಕಾಲ ಇತ್ತು. ಆದರೆ ಇಟ್ ಈಸ್ ಚೇಂಜಿಂಗ್ ನೌ. ಎ ಗರ್ಲ್ ಈಸ್ ಈಕ್ವಲ್ ಟು 10 sons. 10 ಮಕ್ಕಳಿಗೆ ಸಮಾಧಾನ ತೋರಿಸಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಕ್ಸಸ್ ಫುಲಿಯರ್. ಕೋಮಲರಾಮ ಯಾವತ್ತೂ ನಗಲಾಗ್ತಾ ಇರ್ತಾರೆ, ಪ್ರಮೇಳ ಸಿಸ್ಟರ್ ಕೂಡ ಹಾಗೆ. ಒಂದು ಮಾತು ಗಮನಿಸಬೇಕು ಸ್ನೇಹಿತರೆ, ಬಹುಶಃ ಬಹಳ ವಿರಳ, ನಮ್ಮ ರಾಮಣ್ಣ ಸರ್ ಮತ್ತು ಕೋಮಲರಾಮ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ವರ್ಷಗಳಲ್ಲಿ ಒಂದೇ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಮೇಕ್ ಪರ್ಫೆಸ್ ಗೌರ್ಮೆಂಟ್ ಇತ್ತೀಚೆಗೆ ಆರ್ಎ ಡೈರೆಕ್ಟರ್ ಒಬ್ಬರು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಒಂದು ದೀಕ್ಷಾದ ಬಗ್ಗೆ ಒಂದು ಉದಾಹರಣೆ ಕೊಟ್ಟರು. ಕಲ್ಮೈ ಸರಿಗಳನ್ನು ನೆನಪನ್ನು ಮರುಗಳಿಸ್ತಾ ಇದ್ದಾರೆ. ಅಧ್ಯಕ್ಷರಂದ್ರೆ ದೀಕ್ಷಾದ, ಒಂದು ಮೇಲ್ಗಡೆ ಒಂದು ಅಗ್ರ ಇರುತ್ತೆ, ಕೆಳಗಡೆ ಒಂದು ಬಿಸಿ ನೀರಿರುತ್ತೆ, ಸ್ವಲ್ಪ ಸ್ವಲ್ಪ ಮೆಲ್ಲಗೆ 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 ಆ ನೀರು ಕೆಳಗೆ ಮೇಲೆ ಅಂತ ಹೇಳ್ತದೆ. ಅದರ ನಿಜವಾದ ಒಳಗಿನ ಟ್ಯಾಲೆಂಟ್ ಹೊರಗೆ ಬರ್ತಾ ಇದೆ ಡಿಕಾಕ್ಷನ್ ಮುಖಾಂತರ. ಕೊನೆಗೆ ತಯಾರಾಗುತ್ತೆ ಒಂದು ಅದ್ಭುತವಾದ ಛಾಯ. ಆದರೆ ಹೆಚ್ಚಿನ ಕ್ಲಬ್ಬಲ್ಲಿ ತುಂಬ ಒಳ್ಳೆ ಮನಸ್ಸಿನವರು ಇರ್ತಾರೆ, ಸ್ವಲ್ಪ ಮುಳುಗಿಸಬೇಕಾದ್ರೆ ಒಂದೇ ಬೆಚ್ಚೋಡಿದ್ದ ಮುಖವನ್ನು ಮುಖಾಗಲು ಹೊಚ್ಚಂದ್ರೆ ನಾನು ಅದನ್ನು ಸ್ವಲ್ಪ ಇಲಾಬ್ರೇಟ್ ಮಾಡಿರ್ತೇನೆ ಸ್ನೇಹಿತರೆ. ಅಧ್ಯಕ್ಷ ಎನ್ನುವ ಒಂದು ಪದ ಇದೆಯಲ್ಲ, ಅದು ಒಂದು ಹಾಲು ತುಪ್ಪವಾಗಿ ಕನ್ವರ್ಟ್ ಆಗುವಂತ ಒಂದು ಪ್ರೋಸೆಸ್. ಸ್ಲೋ ಫ್ಲೇಮ್ ನಲ್ಲಿ ಇಟ್ಟಾಗ ಅನೇಕ ಪ್ರೋಸೆಸ್ ಅನ್ನು ಕ್ರಾಸ್ ಆಗಿ ಬಂದು ಅದು ತುಪ್ಪವಾಗಿ ಕನ್ವರ್ಟ್ ಆಗಿ ಆ ತುಪ್ಪವನ್ನು ದೇವರಿಗೆ ದೀಪವು ಅಥವಾ ಅನೇಕ ಪ್ರೋಸೆಸ್ ಅನ್ನು ನಾವು ಯೂಸ್ ಮಾಡಬಹುದು. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದ ಪ್ರೋಸೆಸ್. ನಾನು ಇದಕ್ಕೆ ಹೇಳ್ತಾ ಇದ್ದೇನೆ, ಒಂದು ಹಾಲು ಯಾವಾಗ ತುಪ್ಪವಾಗಿ ಕನ್ವರ್ಟ್ ಆಗುತ್ತೆ ಅದು ಅನೇಕ ಹಂತಗಳನ್ನು ದಾಟಿ ಹೋಗಬೇಕಾಗುತ್ತೆ. ಆದರೆ ಒಂದು ದಿವಸ ಆ ಹಾಲು ಕೆಡದಿರಲಿಕ್ಕೆ ನಾವು ಫ್ರಿಜ್ಜಿನ ಅಗತ್ಯ ಇರ್ತದೆ, ಅದು ತುಪ್ಪ ಕೆಡದಿರಲಿಕ್ಕೆ ಫ್ರಿಜ್ಜಿನ ಅಗತ್ಯ ಇರಲಿಲ್ಲ. ಸೊ ಯಾವಾಗ ಒಂದು ಮನುಷ್ಯ ಅತ್ಯಂತ ತಾಳ್ಮೆಯಿಂದ ಎಲ್ಲ ಮೆಂಬರ್ನ ಕ್ಲಬ್ ಮೆಂಬರ್ನ ಸಜೆಷನ್ಸನ್ನು ತೆಗೆದುಕೊಂಡು ಮೌನವಾಗಿ ಆಲಿಸಿ ಅದನ್ನು ಯೋಜನಾ ರೂಪದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ತರ್ತಾನೆ, ಆವಾಗ ಈ ಸಕ್ಸಸ್ಫುಲ್ ಪ್ರೆಸಿಡೆಂಟ್. ಐ ಆಮ್ ಶ್ಯೂರ್ ಬೈ ದ ಎಂಡ್ ಆಫ್ ದ ಇಯರ್ ಗೋಪಕೃಷ್ಣಮಯ್ಯ, ವಿ ಬಿಲೀವ್ ಆನ್ ಯುವರ್ ಲೀಡರ್ಶಿಪ್. ಈ ವರ್ಷದ ಗೋಲ್ಡನ್ ಅವಾರ್ಡ್ ಪ್ಲಾಟಿನಮ್ ಪ್ಲಸ್ ಆಗಿ ಕನ್ವರ್ಟ್ ಆಗಿ ಇವತ್ತಿಗೆ ಸಿಗಲಿ ಅಂತ ಆಲಿಸ್ತೇನೆ. ಪ್ಲಾಟಿನಮ್ ಪ್ಲಸ್ ಅಂದ ತಕ್ಷಣ ಹೆಚ್ಚಿನ ನಾವು ಮೆಂಬರ್ಸ್ನವರಿಗೆ ಪ್ರೆಸಿಡೆಂಟ್ ಒಂದು ಆಶೆ ಇರುತ್ತೆ.
ನನ್ನ ಟರ್ಮಲ್ಲಿ ಉತ್ತಮ ಸಂಖ್ಯೆಯ ದಾಖಲೆ ಸಂಖ್ಯೆಯ ನಾವು ಅವಾರ್ಡ್ಸ್ ಅಂತ ತರಬೇಕು ನದಿಗೆ ಅಂತ. ಒಬ್ಬರಂತೂ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು, ನಾವು ಶುದ್ಧ ನೆಲೆಯಿಂದ ಸಮಾಜ ಸೇವೆಯನ್ನು ಮಾಡಿದಾಗ ನಮ್ಮ ಸೇವೆ ಭಗವಂತನಿಗೆ ಪಾದಗಳಿಗೆ ಅರ್ಪಿತವಾಗ್ತದೋ ಅದೇ ಪ್ಲಾಟ್ನಮ್ ಪ್ಲಸ್. ಇವತ್ತು ನೋಡಿ ಈ ಕ್ಲಬ್ನಲ್ಲಿ ಬಹುಶಃ ಆನಂದದಲ್ಲಿ ನೋಡ್ತಿರ್ಬೋದು ರಾಜೇಂದ್ರ ಸರ್, ಆನಂದದಲ್ಲಿ ನೋಡ್ತಾ ಇರ್ಬೋದು ಎವ್ರಿ ಮಿನಿಟ್ ಸೀಕ್ವೆನ್ಸ್ ಆಫ್ ಚೇಂಜ್. ಫಸ್ಟಿಗೆ ನಮ್ಮ ಸಹೋದರಿ ಅವರ ಒಂದು ರಾಜಶ್ರೀ ಅವರ ಒಂದು ಸುಶ್ರಾವ್ಯ ಸಂಗೀತದೊಂದಿಗೆ ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ತೇನೆ, ಬಹಳ ಶ್ರುತಿ ಲಯಬದ್ಧವಾಗಿ ಅವರ ಪ್ರಾರ್ಥನೆಯನ್ನು ಮಾಡಿದರು. ನಾವು ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೇವೆ. ನಮ್ಮ ಎಲ್ಲ ರೋಟರಿ ಸಹೋದರರಿಗೆ ಒಂದು ಒಳ್ಳೆ ಭಾವನೆ ಇದೆ ಈ ಕ್ಲಬ್ಬಿನ ಬಗ್ಗೆ. ರೋಟರಿ ಕೋಟವು ಕೂಡ ಒಂದು ಸಾಂಸ್ಕೃತಿಕ ಕ್ಲಬ್ ಆಗಿ ಮೂಡಿ ಬರ್ತಾ ಇದೆ. ನಂತರ ಬ್ರದರ್ ರವಿರಾಜನ್ ಅವರು ನನ್ನ ಪರಿಚಯವನ್ನು ಬಹಳ ಕಾವ್ಯಮಯವಾಗಿ ಈ ಕ್ಲಬ್ಬಿಗೆ ನೀಡಿದರು. ಥ್ಯಾಂಕ್ ಯು ರವಿರಾಜ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಕ್ಕಳನ್ನು ಎಲ್ಲ ಇಲ್ಲಿ ಸನ್ಮಾನಿಸಿದ ರೀತಿ ಅವರಿಗೆ ನೀಡಿದಂತಹ ಸ್ಕಾಲರ್ಶಿಪ್ ಮತ್ತೆ ಎಲ್ಲ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಅವರ ಕಷ್ಟಗಳ ಒಂದು ನೀಗುವಿಕೆಗೆ ನೀಡಿದಂಥ ಸಹಾಯ ಬಿಸಿದ್ದ ಹಾಟದ ಚೂರು ಡೀರ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲಕ್ಕಿಂತಲೂ ಮಿಗಿಲಾಗಿ ನನಗೆ ಇಲ್ಲಿ ಒಮ್ಮೆ ನಿಂತಾಗ ಈ ಮಳೆಗಾಲಕ್ಕೆ ಚಿಕ್ಕ ಮೇಳ ಬರ್ತದೆ ಮಳೆ ಮನೆಗೆ ಅದು ನೆನಪು ಬಂತು. ಸಂತೋಷ್ ಶೇಟರ್ ತಾಳೆ ಮದ್ದಾಳಿ ಸಹಿತವಾಗಿ ಯಕ್ಷಗಾನವನ್ನು ನೀಡಿದಾಗ ಅನನ್ಯನನ್ನು ವೆಲ್ಕಮ್ ಮಾಡಿದ ರೀತಿ ಇದೆ ಅಲ್ಲ ಅನನ್ಯ, ಬಹುಶಃ ಮಿಸ್ ಯೂನಿವರ್ಸ್ ಆದರೂ ಕೂಡ ನಿಮಗೆ ಈ ರೀತಿ ಒಂದು ವೆಲ್ಕಮ್ ಸಿಗುತ್ತೆ ನನಗೆ ತುಂಬ ಡೌಟ್ ಇದೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಪೊಲಿಟಿಕಲ್ ಆಫ್ ಓಟ್ ಅವರ್ ಜೀವೇ ಮೈ ಡಿಯರ್ ಫ್ರೆಂಡ್ಸ್. Why we are in Rotary. ನಮ್ಮ ಹಿರಿಯರು ಯಾವಾಗ ಹೇಳ್ತಾ ಇರ್ತಾರೆ, ಒಮ್ಮೆ ಕಲ್ಯಾಣ ಬ್ಯಾನರ್ಜಿ ಒಂದು ಮಾತಾಡಿದ್ರು, ಇಟ್ ಈಸ್ ನಾಟ್ ಗ್ರೇಟ್ ದಟ್ ಯು ಆರ್ ಬಿಕಮ್ ದಿ ರೋಟರಿ ಮೆಂಬರ್ ಆಫ್ ಎನಿ ರೋಟರಿ ಕ್ಲಬ್ಸ್, ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ದಟ್ ಯು ಶುಡ್ ಬಿ ಟ್ರೂ ರೋಟೇರಿಯನ್. ಪಿನ್ ಆಗಿದ ತಕ್ಷಣ ವಿ ಆರ್ ಕನೆಕ್ಟೆಡ್ ಟು ದ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. But ಅದರ ನಂತರ ಹೌ ವಿ ಇನ್ವಾಲ್ವ್ ಅವರ್ ಸೆಲ್ಫ್ ಇನ್ ದ ಡೈಲಿ ಎವ್ರಿ ವೀಕ್ಲಿ ರೋಟರಿ ಮೀಟಿಂಗ್, ಹೌ ವಿ ಕೋಆಪರೇಟ್ ಟು ದ ಪ್ರೆಸಿಡೆಂಟ್, ಹೌ ವಿ ಇನ್ವಾಲ್ವ್ ಅವರ್ ಸೆಲ್ಫ್ ಟು ಫುಲ್ಫಿಲ್ ದಿ ಪ್ರಾಜೆಕ್ಟ್ಸ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಮೀಟರ್. ಬಹುಶಃ ಈ ಬಾರಿ 9 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಮೈ ಹಂಬಲ್ ರಿಕ್ವೆಸ್ಟ್ ಟು ಫೋಲ್ಡೆಡ್ ಆ್ಯಂಡ್ ಆಲ್ ದ ರೋಟೇರಿಯನ್ಸ್, ಪ್ಲೀಸ್ ಆಫರ್ ಯುವರ್ ಸೆಲ್ಫ್ ಟು ದಿಸ್ ಹೆಚ್ಚಿನ ವರ್ಲ್ಡ್ ರೋಟರಿ. ಯಾವಾಗ ನಾವು ನಮ್ಮನ್ನು ಸಮರ್ಪಣಾ ಭಾವವನ್ನು ತೊಡಗಿಸ್ತೇವೆ ನೋಡಿ, ಆವಾಗ ಮಾತ್ರ ನಮ್ಮ ಜೀವನಕ್ಕೆ ನಮ್ಮ ಸೇವೆಗೆ ಒಂದು ಕ್ಲಾರಿಟಿ ಬರಲಿಕ್ಕೆ ಸಾಧ್ಯ. ಶರಣಾಗತಿ ಮನುಷ್ಯನಿಗೆ ಆಂತರ್ಯದಲ್ಲಿ ಇದ್ದಾಗ ಮಾತ್ರ ಆತ ದಿವಸಗಳು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಅಂತ ಸೈನ್ಸ್ ಪ್ರೂವ್ ಮಾಡಿದೆ. ಇವಾಗ ಒಂದು ಮಗು ಒಂದು ಕೈಯಲ್ಲಿ ಒಂದು ಕಂದಿಲು ಬೆಳಕನ್ನು ಇಟ್ಟು ಬೆಟ್ಟದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಆ ಊರಲ್ಲಿ ಬರಗಾಲ ಇತ್ತು, ಮಳೆ ಇರಲಿಲ್ಲ, ಎಲ್ಲರೂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಒಂದೆರಡು ಕಿಲೋಮೀಟರ್ ಸ್ಟೀಪ್ ನಡೆದಿಕೊಂಡು ಸಾಯಂಕಾಲದ ಹೊತ್ತು ಆ ಮಗು ಕಂಕುಳಲ್ಲಿ ಒಂದು ಕೊಡೆ ಕಟ್ಕೊಂಡು ಹೋಗ್ತಾವಳು. ಯಾರೋ ಒಬ್ಬ ಹಿರಿಯರು ಹೇಳಿದರು, ಮಗು ನಿಮಗೆ ಬುದ್ಧಿ ಇಲ್ಲವ, ನಾವೆಲ್ಲ ಮಳೆ ಇಲ್ಲ ಅಂತ ಇಲ್ಲಿ ಬೇಸಾಡ್ತಿದ್ದೇವೆ, ನೀನು ಕಂಕುಳಲ್ಲಿ ಕೊಡೆ ಕಟ್ಕೊಂಡು ನಮ್ಮ ಜೊತೆ ಬರ್ತಾ ಇದ್ದೆಲ್ಲ, ಇದರ ಅರ್ಥ ಏನು ಅಂತ ಮಗು ಕೊಟ್ಟ ಉತ್ತರ ಎಲ್ಲ ಕಣ್ಣನ್ನು ತರಿಸಿತು. ಮೈ ಡಿಯರ್ ಫ್ರೆಂಡ್ಸ್, ಮಗು ಹೇಳಿದ್ದು, ಒಂದು ವೇಳೆ ಭಗವಂತ ನಮ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಮುಟ್ಟಿದಾಗ ಮಳೆ ಬಂದರೆ ಕೊಡಬೇಕಾಗುತ್ತೆ. ದಟ್ ಇಸ್ ಆಕ್ಚುಲಿ ದ ಫೇತ್ ಇನ್ ದ ಗಾಡ್, ದಟ್ ಇಸ್ ದ ಫೇತ್. ಯಾವಾಗ ನಮ್ಮೊಳಗೆ ನಂಬಿಕೆ ಒಂದು ದೃಢವಾಗಿರುತ್ತೆ ನೋಡಿ, ಆವಾಗ ನಮ್ಮ ಬದುಕು ಮೋಕ್ಷದತ್ತ ಹೋಗಲಿಕ್ಕೆ ಬಹಳ ಸುಲಭವಾಗಿದೆ ಫ್ರೆಂಡ್ಸ್. ಎಷ್ಟೋ ಜನ ಹೇಳಿಕೊಂಡು ವೈ ವಿ ಜಾಯಿನ್ ರೋಟರಿ ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ವಿ ಫೌಂಡ್ ಆಫ್ಟರ್ ವಿ ಜಾಯಿನ್ ರೋಟರಿ. ನಾನು ಸೆಕ್ರೆಟರಿ ಕ್ಷಮೆಯನ್ನು ಯಾಚಿಸ್ತಾ ಅವರ ಮಾತಿನಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ಚಿತ್ರದುರ್ಗದಲ್ಲಿ ಒಳಗೇರಿದ ಒಂದು ಜಾಗ ಇತ್ತು, ನಾನು ಮತ್ತೆ ಸೂರಿ ಸರ್ ಮುಗಿದ್ದೆವು. ಅಲ್ಲಿ ಅಧ್ಯಕ್ಷರಿಗೆ ಎಟ್ಟೆಬಲ್ ಕೂತ್ಕೊಂಡಾಗ ಕಮ್ಯುನಿಟಿ ಸರ್ವಿಸ್ನ ಬಗ್ಗೆ ಅನೌನ್ಸ್ ಮಾಡಿದರು. ಒಂದು ಹಣ್ಣು ಹಣ್ಣು ಮುದುಕ ಕಚ್ ಹಾಕಿಕೊಂಡು ಅದು ಕೂಡ ಎಲ್ಲ ಕೊಡೆದಿದೆ, ಅವರು ಅದ್ರ ತುಂಬ ಕೊಡೆ ಇದೆ. ಅವರು ಸ್ವಲ್ಪ ಮುಂದೆ ಬಂದು ಮೆಲ್ಲನೆ ಮುಂದೆ ಬಂದು ನನ್ನ ಲೆಕ್ಕದ ಒಂದು ಚಿಕ್ಕ ಕೊಡುಗೆ ಅಧ್ಯಕ್ಷರಿಗೆ ನೀಡಿದರು.
ಆ ನಡುಗುವ ಕೈಗಳಲ್ಲಿ ನೀಡಿದ ಚೆಕ್ ಅನ್ನು ಓಪನ್ ಮಾಡಿದ ತಕ್ಷಣ ನೋಡುವಾಗ 5 ಲಕ್ಷ ರೂಪಾಯಿಯನ್ನು ಕನ್ನಡಿಗರಿಗೆ ನೀಡಿದರು. ಅವರ ವೃತ್ತಿ ಏನು ಗೊತ್ತಾ, ಅವರು ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಅವರು ಹೇಳಿದರು, ಸರ್ ನನಗೆ ವಿಧಿ ಇಲ್ಲ, ನಾನು ಕಲ್ತಿಲ್ಲ, ಆದರೆ ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ. ನನಗೆ ಈಗ 85 ವರ್ಷ. ನಾನು 85 ವರ್ಷದಲ್ಲಿ ಸಂಪಾದನೆಯಿಂದ ಮಾಡಿದ ದುಡ್ಡು ರೋಟ್ರಿಯ ಮೇಲೆ ನನ್ನ ನಂಬಿಕೆಯನ್ನು ಕೊಡ್ತಾ ಇದ್ದೇನೆ. ಆ ರೋಟ್ರಿ ಸಂಸ್ಥೆ ಮೇಲೆ ನನಗೆ ಅಚಲವಾದ ನಂಬಿಕೆ ಇದೆ. ನೀವು ಈ ಕೊಟ್ಟಂತ ದುಡ್ಡನ್ನು ಯಾವುದಾದ್ರೂ ಮಕ್ಕಳಿಗೆ ವಿದ್ಯೆಗೆ ಉಪಯೋಗಿಸಿ ಮಾಡಿ, ಅವರಾದರೂ ಕಲಿಯಿರಿಂದ. ಎಂಥ ಒಂದು ಹೃದಯ ಸ್ನೇಹಿತರೆ, ಎಂಥ ಒಂದು ಹೃದಯ! ಬಹುಶಃ ಅಂಥ ಹೃದಯ ಇರುವಂತ ಹೃದಯವಂತರೇ ಇವೆಲ್ಲ ಸೇರಿದ್ದೀರಿ, ನನಗೆ ಗೊತ್ತು. ಯಾಕೆಂದ್ರೆ ಒಬ್ಬ ರೋಟ್ರಿ ಅಂತ ಸಂಸ್ಥೆಗೆ ಬರಬೇಕಿದ್ರೆ ಅದರಲ್ಲಿ ಪ್ರೀ ಕ್ವಾಲಿಫಿಕೇಶನ್ ಇರುತ್ತೆ. ಆತನಲ್ಲಿ ಒಂದು ಅದ್ಭುತವಾದ ಚಿಂತನೆ ಅಥವಾ ಒಳಗೆ ಒಂದು ಅಂತರಂಗದಲ್ಲಿ ಉತ್ತಮ ಭಾವನೆ ಇರದಿದ್ರೆ ಈ ಕಾನ್ ಜಾಯಿನ್ ಫಾರ್ ರೋಟರಿ. ಹೆಚ್ಚಿನವರಿಗೆ ಹೊರಗಡೆಯಿಂದ ಒಂದು ರೋಟರಿ ಬಣ್ಣ ಮಲ್ಲಕಲ ಸಂಸ್ಥೆ, ರೋಟರಿ ಅಂದರೆ ದೊಡ್ಡ ಕಾರ್ ಇರಬೇಕು, ಫೆಲೋಶಿಪ್ ಅಲ್ಲಿ ಇರಬೇಕು, ಅದು ಒಂದು ಪಾರ್ಟ್ ಅಷ್ಟೇ. ನಾನು ಅವ್ರಿಗೆ ಯಾವಾಗಲೂ ಕನ್ವಿನ್ಸ್ ಮಾಡಲಿಕ್ಕೆ ಬರುತ್ತೆ, ಇಫ್ ಯು ವಾಂಟ್ ಬಿ ಟು ರೋಟೇರಿಯನ್, ಟ್ರೈ ಟು ಗೆಟ್ ಗುಡ್ ಹಾರ್ಟ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಇಲ್ಲಿನ ಸೇವೆಗಳನ್ನು ನೋಡಿದಾಗ ಅಥವಾ ಈ ಸಂಸ್ಥೆ ನಡೆದಿರುವ ಎಲ್ಲ ಚಟುವಟಿಕೆಗಳನ್ನು ನೋಡಿದಾಗ ಮನ ತುಂಬಿರುವಂತಹ ಭಿಕ್ಷೆ. ನೀವು ಹಾಗೆ ಸೂಚನೆ ಕೊಟ್ಟಿದ್ದೀರಿ, ಏ ಜಸ್ಟ್ ಟ್ರಾಲರ್ ಏ ಪಿಕ್ಚರ್ ಅಲ್ಲಿ ಬಾಕಿ ಅಂತ. ಬಹುಶಃ 365 ದಿವಸದಲ್ಲಿರುವಾಗ ನಿಮ್ಮ ಯೋಜನೆಯು 5 ಕೋಟಿಗೆ ತಲುಪುತ್ತೆ ಅಂತ ಭರವಸೆ ನನಗಿದೆ. ಅದು ತಲುಪುತ್ತೆ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬರಿಗೆ ಮನಸ್ಸಲ್ಲಿ ಶಾಂತಿ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಯಾರು ಅಂತ ಮಾತನ್ನು ಕೇಳ್ತಾ ಇಲ್ಲ, ತುಂಬ ಡೆಸ್ಪರೇಟ್ ಆಗಿ ಸುಸೈಡ್ ಟೆಂಡೆನ್ಸಿ ಬಂದಾಗ ಈ ಅಪ್ರೋಚ್ ಗುರು, ಆ ಗುರುವಿಗೆ ಅಂತ ಕೇಳ್ತಾನೆ ನನಗೆ ಶಾಂತಿ ಸಿಗ್ಬೇಕಾದ್ರೆ ಏನು ಮಾಡಬೇಕು ಅಂತ. ಯಾಕೆಂದ್ರೆ ತುಂಬ ಹಣವಿತ್ತು, ತುಂಬ ದುಡ್ಡಿತ್ತು, ಎಲ್ಲವೂ ಇತ್ತು. ಗುರು ಕೊಟ್ಟ ಉತ್ತರ ಎಷ್ಟು ಅದ್ಭುತವಾಗಿದೆ ನೋಡಿ. ಅವರು ಕೊಟ್ಟಂತ ಎರಡೇ ಸಾಲ ಉತ್ತರ, ಫರ್ಗಿವ್ ದ ಮಿಸ್ಟೇಕ್ಸ್ ಅದರ್ಸ್ ಡನ್ ಟು ಯು, ಫರ್ಗಿವ್ ದ ಮಿಸ್ಟೇಕ್ಸ್ ಅದರ್ ಡನ್ ಟು ಯು ಅಂಡ್ ಫರ್ಗೆಟ್ ವಾಟ್ ಯು ಡಿಡ್ ಫಾರ್ ಸೊಸೈಟಿ. ನೀನು ಈ ಸಮಾಜಕ್ಕೆ ಏನು ಮಾಡಿದೆ ಅದನ್ನು ಮರೆತು ಬಿಡು, ನಿನಗೆ ಸಮಾಜ ಯಾವ ನೋವುಂಟು ಮಾಡಿದೆ ಅದನ್ನು ಮರೆತು ಬಿಡು. ಎರಡನ್ನು ಮರೆತಾಗ ನಿನ್ನ ಜೀವನದಲ್ಲಿ ನಾನು ಯಾರೂ ಅಲ್ಲ, ನಾನು ಒಬ್ಬ ದೇವರ ಅದ್ಭುತವಾದ ಮಗು ಎಂದು ಫೀಲಿಂಗ್ಸ್ ಬರ್ತದೆ. ದಟ್ ಈಸ್ ದ ಎಕ್ಸಾಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹ್ಯಾಪಿನೆಸ್. ಸೊ ರೋಟರಿಯಲ್ಲಿ ಇದೇ ರೀತಿ ಒಂದು ನಮ್ಮ ಕಂಪನ ಅಂದರೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಮುಂದುವರಿಯಲಿ. ಯಾರೆಲ್ಲ ರೋಟರಿಗೆ ಸೇರಿಲ್ಲ ದಯವಿಟ್ಟು ಅವರು ಸೇರಿ. ಈ ರೋಟರಿ ಸಂಸ್ಥೆಯಿಂದ ಎಷ್ಟು ಜನ ಬೆನಿಫಿಟ್ ಪಡ್ಕೊಂಡು ಕೈ ಎತ್ತಿ ಮಕ್ಕಳೇ? ಸ್ಟೂಡೆಂಟ್ಸ್ ರೇಸ್ ಯುವರ್ ಹ್ಯಾಂಡ್, ಸ್ಟೂಡೆಂಟ್ಸ್ ರೇಸ್ ಯುವರ್ ಹ್ಯಾಂಡ್. ಎಸ್ ಪ್ಲೀಸ್, ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ, ಇದರ ವ್ಯಾಲ್ಯೂವನ್ನು ತಿಳ್ಕೊಳ್ಳಿ. ಬರೇ ತವರಲ್ಲಿ ನಿಮಗೆ ಹಣ ಆಗಲಿ ಚೆಕ್ ಆಗಿ ಸಿಗಲಿಲ್ಲ, ರೋಟರಿ ಕ್ಲಬ್ ಫೋಟೋನ ಮೆಂಬರ್ ಬೆವರು ಸುರಿಸಿದಂತಹ ಒಂದು ಪ್ರತಿಫಲ ನಿಮಗೆ ಸಿಕ್ಕಿದೆ. ಅದನ್ನು ನೀವು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ. ತಂದೆ ತಾಯಿಯನ್ನು ರೆಸ್ಪೆಕ್ಟ್ ಮಾಡಿ, ಯಾಕೆಂದರೆ ದಟ್ ಮೋಸ್ಟ್ ಇಂಪಾರ್ಟೆಂಟ್, ಅವರೇ ನಮಗೆ ದೇವರು. ಮುಂದೆ ನೀವು ಚೆನ್ನಾಗಿ ಕಲಿತು ಈ ಸಂಸ್ಥೆಗೆ ಒಂದು ಹೆಸರನ್ನು ಕೊಟ್ಟು ನೀವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತಹ ಒಂದು ದೊಡ್ಡ ಗುಣವನ್ನು ಹೊಂದಿ. ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಅಟ್ ಎಂಡ್ ಐ ಆರ್ ಯೂಶುವಲ್ ಐ ಸೇ, ಹೆಣ್ಣು ಒಂದು ಒಂದು ಸಮಾಜ ದೊಡ್ಡ ಆಸ್ತಿ. ಯಾವಾಗ ಈ ಸಂಸ್ಥೆಗೆ ನನಗೆ ಬರುವಾಗ ತುಂಬ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಯಾವ ಮನೆಯಲ್ಲಿ ಒಂದು ತಾಯಿ ಅಥವಾ ಒಂದು ಸಹೋದರಿ ಅಥವಾ ಒಂದು ಮಡದಿ ಅಥವಾ ಒಂದು ಯಾವುದೇ ಒಂದು ಹೆಣ್ಣು ಮನೆಯಲ್ಲಿ ಗೌರವ ಒಳಪಡುತ್ತೆ, ಆ ಮನೆ ಶಾಂತಿಯಿಂದ ಇರುತ್ತೆ. ಯಾವ ಮನೆಯಲ್ಲಿ ಅಪ್ಪ ಆದವನಿಗೆ ಗೌರವ ಒಳಪಡುತ್ತವನು, ದಟ್ ಈಸ್ ರಿಯಲಿ ಗ್ರೇಟ್. ಯಾಕೆಂದರೆ ಇಟ್ಸ್ ಎ ನೀಡ್ ಆಫ್ ಅವರ್. ಈ ಒಂದು ರೋಟರಿ ಆಲ್ಸೋ ವೆರಿ ಮಚ್ ವರಿಡ್, ಇಟ್ ಆಲ್ವೇಸ್ ಸೇಸ್ ಗಿವ್ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದ ಫ್ಯಾಮಿಲಿ, ದೆನ್ ಬಿಸ್ನೆಸ್, ದೆನ್ ರೋಟರಿ. ಯಾಕೆಂದರೆ ಫ್ಯಾಮಿಲಿ ಒಳಗಿನ ಆ ಒಂದು ಬಾಂಡೇಜ್ ಕ್ರಿಯೇಟ್ ಆಗಬೇಕು. ಇವ್ರು ಹೊಸ ಮೆಂಬರ್ ಒಬ್ಬರು ಜಾಯ್ನ್ ಆದರು, ಅವರ ಭಜನೆಯ ಬಗ್ಗೆ ನಮಗೆ ಐಟಮ್ ಹೇಳ್ತಾ ಇದ್ರು. ಇಟ್ ಈಸ್ ರಿಯಲಿ ಗ್ರೇಟ್. ಯಾಕೆಂದರೆ ಆ ಭಜನೆಯ ಒಂದು ಆ ಒಂದು ಪಾಸಿಟಿವ್ ವೈಬನ್ನು ಸಮಾಜಕ್ಕೆ ನೀಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಅಟ್ ಎಂಡ್ ಐ ವಾಂಟ್ ಟು ಸೇ ಇಟ್ ಇಸ್ ಆಲ್ ಜಾಯಿನ್ ಟುಗೆದರ್ ಅಂಡ್ ಆಫರ್ ಅವರ್ ಟು ಎಚ್ ಆರ್ ಕಾಲ್ಡ್ ರೋಟರಿ. ವಿ ಆರ್ ಟ್ರೂಲಿ ಬ್ಲೆಸ್ಡ್. ಈ ವರ್ಷ ನಮಗೆ ಒಂದು ಒಳ್ಳೆ ಡಿಸ್ಟ್ರಿಕ್ಟ್ ಗವರ್ನರ್ ಸಿಕ್ಕಿದೆ, ರೋಟರಿ ವಿಕ್ರಮ್ ದತ್ತ. ಒಳ್ಳೆಯ ಚಿಂತಕ, ಒಳ್ಳೆಯ ಹೃದಯವಂತ, ಉತ್ತಮವಾದ ವಿಷನರಿ. ಮಾತು ಕಡಿಮೆ, ಆದರೆ ಅವರ ಅಷ್ಟೇ ಕಾರ್ಯ ಅಷ್ಟೇ ಸೂಕ್ಷ್ಮವಾಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಒಂದು ಡಿಸ್ಟ್ರಿಕ್ಟ್ ಗವರ್ನರ್ ನಮಗೆ ಏನು ಜವಾಬ್ದಾರಿ
ಇವತ್ತು ಏನು ರೋಸ್ ತಗೊಂಡಿದ್ದೆ ಇವರು ನಾವು ಚೇರ್ಮನ್ ಅಥವಾ ವೈಸ್ ಚೇರ್ಮನ್ ಅಥವಾ ಜೋನ್ ಕೋಆರ್ಡಿನೇಟರ್ ಅದಕ್ಕೆ ನ್ಯಾಯ ಕೊಡುವಂತಹ ರೋಲ್ ಆಗಬೇಕು. ಯಾಕೆಂದ್ರೆ ಡಿಸ್ಟ್ರಿಕ್ಟ್ ಗವರ್ನರ್ ಎಲ್ಲೋ ಕೆನಾಟ್ ಡೂ ಎನಿಥಿಂಗ್. ವಿ ಹ್ಯಾವ್ ಗಾಟ್ ವೆರಿ ಗುಡ್ ಎಸ್ಟರ್ನ್ ಗವರ್ನರ್ಸ್ ಆಫ್ ದ ಝೋನ್. ಈಗ ಇಲ್ಲಿ ಸ್ಟೇಜಲ್ಲಿ ಕೆ ವೆಂಕಟ್ ಇದ್ದಾರೆ, ವಿಶ್ವನಾಥ್ ಸರ್ ಇದ್ದಾರೆ, ಅಶೋಕ್ ಭುಜ್ಬಳ ಇದ್ದಾರೆ, ಇನ್ನೊಂದು ಕೆಜಿ ಬಂದರೆ ಇನ್ನೂ ಜೀವನದಲ್ಲಿ ತುಂಬಾ ನರ್ಸರಿಂಗ್ ಆಗಿ ಅನುಭವ ಪಡೆದಂತಹ ಅಸಿಸ್ಟೆಂಟ್ ಗವರ್ನರ್ಸ್ ಅವರ ಒಂದು ಪ್ರಯೋಜನ ಪಡ್ಕೊಳ್ಳಿ, ಕೂತ್ಕೊಳ್ಳುವ, ಮಾತನಾಡುವ, ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಜೆಕ್ಟ್, ವಿಲ್ ಡಿಸ್ಕಸ್ ಅಬೌಟ್ ದ ಮೀಟಿಂಗ್, ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ವಿ ಕ್ಯಾನ್ ಟೇಕ್ ರೋಡ್ ಟ್ರಿಪ್ ಫಾರ್ ಡಿಫ್ರೆಂಟ್ ಹೈಟ್ಸ್. 3181 ಆಲ್ವೇಸ್ ಇಟ್ ಶುಡ್ ಸ್ಟ್ಯಾಂಡ್ ಹೈ. ಮೈ ಡಿಯರ್ ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅವರ್ ಬಿ ವಿಶ್ವಾಸ. ಸಮಾಜ ಸ್ನೇಹ ಸೇವೆಯಲ್ಲಿ ಸ್ನೇಹ ನಗುವಿನ ಬೆರಕೆ, ಮಣ್ಣೆಣೆಯ ಮಾತುಗಳಿಂದ ಏರಿಸಿದರು ಪೋರ್ಟರ್ನನ್ನು ಶಿಖರಕ್ಕೆ, ಅಂತೂ ಬೋಡಾರರ ಮಾತೆಂದರೆ ರೋಟರಿಯ ಮ್ಯಾಜಿಕ್ಕೆ, ರೋಟರಿಯ ಮ್ಯಾಜಿಕ್ಕೆ, ರೋಟರಿಯ ಮ್ಯಾಜಿಕ್ಕೆ. ಕಳೆದ ವರ್ಷ